हाय हेलो वेलकम टू माय यूट्यूब चैनल नानु चंद्रिका नानु इवागा चिकन ग्रीन मसाला माडोदु हेगे अंत हेळि सिंपल आगि तोरिस्ता इदिने नम्म चैनल अन्नु यारु सब्स्क्राइब माडिल्ल अवरु सब्स्क्राइब माडि नोडि प्लीज इवागा कोत्तंबरि तेंगिनकायि हुळ्ळि काय मेणसु ईरुळ्ळि चक्के लवंग 1 केजि अष्टु चिकन तगोंडिद्देने इष्टन्न फस्ट रेडि माड्कोबेकु ಇದಕ್ಕೆ ಕೊತ್ತಂಬರಿ ಕಾಳು ಮೆಣಸು ಅದನ್ನು ಹಾಕೋಬೇಕು ಜೀರಿಗೆ ಸ್ವಲ್ಪ ಮೆಂತೆ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಒಂದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿಯನ್ನು ತುಂಬ ಫ್ರೈ ಮಾಡಬೇಕು ಫ್ರೈ ಮಾಡ್ಕೋಬೇಕು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೋತಾ ಇದ್ದೇನೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿಯನ್ನ ಫ್ರೈ ಆಗ್ತಾ ಇದೆ ಇದಕ್ಕೆ ಇವಾಗ ಕಾಯಿ ಮೆಣಸು ತಗೊಂಡಿದ್ದೇನೆ ಒಂದು 4-5 ಕಾಯಿ ಮೆಣಸು ತಗೊಂಡಿದ್ದೇನೆ ನಾನು ಜಾಸ್ತಿ ಖಾರ ಏನು ತಿನ್ನಲ್ಲ ನಾವು ಕಾಯಿ ಮೆಣಸು ತಗೊಂಡಿದ್ದೇನೆ ಸ್ವಲ್ಪನೇ ಸಾಕು ಅಂತ ಹೇಳಿ ಇದಕ್ಕೆ ನಾವು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ಮೆಣಸನ್ನ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಪುದೀನ ಹಾಕೊಂಡಿದ್ದೇನೆ ಒಂದು ಸ್ವಲ್ಪ ಎಳೆ ಹಾಕೊಂಡಿದ್ದೇನೆ ಅಷ್ಟೇ ಜಾಸ್ತಿ ಏನಲ್ಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾರ್ಯಾರು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡ್ಕೋತಾ ಇದ್ದೇನೆ ಚೆನ್ನಾಗಿ ಹಂಗೆ ಲೈಕ್ ಕೊಡಿ ಶೇರ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಫ್ರೈ ಆಗ್ತಾ ಇದೆ ನೋಡಿ ಇದಕ್ಕೆ ಒಂದು ಟೊಮೆಟೊ ಹಾಕೊಂಡಿದ್ದೇನೆ ನಾನು ಮನೆಯಲ್ಲಿ ನಾನು ಮಾಡುವ ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಟೊಮೆಟೊ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡಿದ್ದೇನೆ ಒಟ್ಟಿಗೆ ಫ್ರೈ ಆಗುತ್ತೆ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯನ್ನು ಜಾಸ್ತಿ ಹಾಕೋಬಾರ್ದು ಎಣ್ಣೆ ಸ್ವಲ್ಪನೇ ಹಾಕೋಬೇಕು ಅದಕ್ಕೆ ಫ್ರೈ ಆಗ್ತಾ ಇದೆ ಇವಾಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೇನೆ ರುಬ್ಬಿಕೊಳ್ಳುವ ಫಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಒಂದು ಈರುಳ್ಳಿ ತಗೊಂಡಿದ್ದೇನೆ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ ನಾನು ಇದಕ್ಕೆ ಚಿಕನ್ ಹಾಕ್ಕೊಳ್ಳುವ ನಾನು ಚಿಕನ್ ತೊಳೆದಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ ಚಿಕನ್ ಹಾಕುವ ಇವಾಗ ಇದಕ್ಕೆ ಸ್ವಲ್ಪ ಹಳದಿನೂ ಹಾಕ್ಕೊಳ್ಳುವ ಅದು ಹಳದಿನೂ ಹಾಕ್ಕೊಂಡೆ ನಾನು ಇವಾಗ ಹಳದಿ ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳುವ ಅದು ಫಸ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಆಮೇಲೆ ಉಪ್ಪು ತೆಗಿಯೋಕ್ಕಾಗಲ್ಲ ಇವಾಗ ಇದಕ್ಕೆ 10 ನಿಮಿಷ ಬೆಂದು 1/2 ಗಂಟೆ ಬೇಕು ನಾವು ಮಸಾಲೆ ಹಾಕ್ಕೊಳ್ಳುವ ಇವಾಗ ಎಷ್ಟು ಬೇಕೋ ಅಷ್ಟು ನಾವು ರೆಡಿ ಮಾಡ್ಕೋಬೇಕು ಅದಕ್ಕೆ ನಮಗೆ ಮಸಾಲೆ ರೆಡಿ ಆಯಿತು ಚಿಕನ್ ಯಾರ್ಯಾರಿಗೆ ಇಷ್ಟ ಆಯಿತೋ ಈ ರೆಸಿಪಿ ಅವರು ಪ್ಲೀಸ್ ಟ್ರೈ ಮಾಡಿ ಯಾವ ಥರ ಇದೆ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರೆಲ್ಲ ನೋಡ್ತಾಯಿದ್ರು ಅವ್ರಿಗೆ ಧನ್ಯವಾದ